ವರ್ಚಸ್ಸನ್ನೇ ಈ ಬಾರಿಯೂ ಕೂಡ ಬಿಜೆಪಿ ಎಲೆಕ್ಷನ್ನ ಕ್ಯಾಂಪೇನಲ್ಲಿ ಬಳಸ್ಕೊಳ್ತು. ಮೋದಿಯ ವರ್ಚಸ್ಸು ಮತ್ತು ಜನಪ್ರಿಯತೆ ಎನ್ ಡಿ ಎ ಈ ಬಾರಿಯೂ ಕೂಡ ಅದಕ್ಕೆ ಅವಲಂಬನೆ ಆಗಿತ್ತು. ಒಂದು ಹಂತದಲ್ಲಿ ನರೇಂದ್ರ ಮೋದಿಯೇ ಈ ದೇಶದ ಭವಿಷ್ಯ ಅನ್ನೋ ರೀತಿಯಲ್ಲಿ ಬಿಜೆಪಿ ನಾಯಕರು ಕ್ಯಾಂಪೇನನ್ನು ಮಾಡಿದರು. ಮೋದಿ ಹೆಸರಿನ ಮೂಲಕವೇ ಎನ್ ಡಿ ಎ ಮತಯಾಚನೆ ಮಾಡಿತು. ಚುನಾವಣೆಯಲ್ಲಿ ಅತಿ ಹೆಚ್ಚು ರ್ಯಾಲಿಯನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿದರು. 77 ದಿನದಲ್ಲಿ ಒಟ್ಟು 180 ರ್ಯಾಲಿಗಳನ್ನು ಮಾಡಿದರು, ರೋಡ್ ಶೋಗಳನ್ನು ಮಾಡಿದರು. ಅಧಿಕ ಕ್ಷೇತ್ರ ಇರೋ 4 ರಾಜ್ಯಗಳಲ್ಲಿ ಹೆಚ್ಚು ಹೆಚ್ಚು ರೋಡ್ ಶೋಗಳಲ್ಲಿ ಪ್ರಧಾನಿ ಭಾಗಿಯಾದರು. ದಕ್ಷಿಣ ಭಾರತದಲ್ಲಿ 35 ರ್ಯಾಲಿಗಳನ್ನು ಮಾಡಿದರು ಪ್ರಧಾನಿ ನರೇಂದ್ರ ಮೋದಿ. ಈ ಬಾರಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಜೊತೆಗೆ ಅವರಿಗೆ ನಿರೀಕ್ಷೆ ಇರೋದು ಆಂಧ್ರಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡು. ತಮಿಳುನಾಡಲ್ಲಿ ದೊಡ್ಡ ನಿರೀಕ್ಷೆ ಇದೆ, ಕಾರಣ ಅಣ್ಣಾಮಲೈ ಕಾರಣಕ್ಕಾಗಿ ಹೆಚ್ಚಿನ ಸೀಟು ಬರಬಹುದು ಮತ್ತು ಅಲ್ಲಿ ಕ್ಯಾಡರ್ ಲೆವೆಲಲ್ಲಿ ಬಿಜೆಪಿ ವರ್ಕ್ ಮಾಡಿದೆ. ಸೊ ಅದರ ರಿಸಲ್ಟು, ಅದರ ಔಟ್ಕಮ್ಮು ಚೆನ್ನಾಗೇ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಬಿಜೆಪಿಯ ನಾಯಕರು ತಮಿಳುನಾಡಿಗೆ ಸಂಬಂಧಿಸಿದಂತೆ ಇದ್ದಾರೆ. ತೆಲಂಗಾಣದ ಕಳೆದ ಬಾರಿ 4 ಸೀಟ್ ಬಂದಿತ್ತು. ಆಂಧ್ರಪ್ರದೇಶದಲ್ಲೂ ಕೂಡ ಈ ಬಾರಿ ಚಂದ್ರಬಾಬು ನಾಯ್ಡು ಅವ್ರ ಜೊತೆಗೆ ಹೊಂದಾಣಿಕೆ, ಜನಸೇನಾ ಜೊತೆಗೆ ಟೈಅಪ್ ಇರೋದ್ರಿಂದ ಆಂಧ್ರಪ್ರದೇಶದಲ್ಲೂ ಹೆಚ್ಚಿನ ಸೀಟ್ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಸೊ ಆ ಮೂಲಕ ಈ ಬಾರಿ ಸೌತನ್ನು ಕೂಡ ಕಾನ್ಸಂಟ್ರೇಟ್ ಮಾಡಿದೆ ಬಿಜೆಪಿ. ಸೌತು ನಾರ್ತಲ್ಲಿ ನಮಗೆ ಎಂತೂ ಹೆಚ್ಚಿನ ಸೀಟ್ ಬರುತ್ತೆ, ಸೌತಲ್ಲಿ ಹೆಚ್ಚು ಬರಬೇಕು. ಮತ್ತು ಪೂರ್ವ ಭಾರತದಲ್ಲಿ ವೆಸ್ಟ್ ಬೆಂಗಾಲ್ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿರೋದು ಬಿಜೆಪಿ. ಎಲ್ಲ ಕಡೆ ಒಂದು ಕಾಮನ್ ಫ್ಯಾಕ್ಟರು, ಅದು ನರೇಂದ್ರ ಮೋದಿ. ನರೇಂದ್ರ ಮೋದಿಯವರ ವರ್ಚಸ್ಸನ್ನೇ ಮುಂದಿಟ್ಟು ಓಟನ್ನು ಕೇಳಿದ್ದಾರೆ ಬಿಜೆಪಿ ನಾಯಕರು. ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿ ಏನಿದೆ, ಜನಪ್ರಿಯತೆ ಏನಿದೆ, ಅದನ್ನೇ ಮುಂದಿಟ್ಟು ಓಟ್ ಕೇಳಿದ್ದಾರೆ. ಈ ಕಡೆ ಕಾಂಗ್ರೆಸ್ ನಾಯಕರು ನರೇಂದ್ರ ಮೋದಿಯವರ ಪಾಪ್ಯುಲಾರಿಟಿಗೆ ಪರ್ಯಾಯವಾಗಿ ಏನು, ಎಸ್ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಮೊದಲ ಅಪ್ಡೇಟ್ ಇದು ಬಿಜೆಪಿ ಪಾಲಿಗೆ ಶುಭ ಸೂಚನೆಯ ಅಪ್ಡೇಟ್ ಸಿಗ್ತಾ ಇದೆ. ಮೈಸೂರಿನಲ್ಲಿ ಯದುವೀರ್ ಒಡೆಯರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಅನ್ನೋದು ಮೊದಲ ಅಪ್ಡೇಟ್. ಮೊದಲ ಮುನ್ನಡೆಯ ಅಪ್ಡೇಟ್ ನಮಗೆ ಮೈಸೂರಿನಿಂದ ಸಿಗ್ತಾ ಇದೆ. ಯದುವೀರ್ ಒಡೆಯರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ ಮೈಸೂರಲ್ಲಿ ಅನ್ನೋದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಅಂಚೆ ಮತದಾನದ ಎಣಿಕೆ ಕಾರ್ಯದಲ್ಲಿ ಯದುವೀರ್ ಒಡೆಯರ್ ಮುನ್ನಡೆಯಲಿದ್ದಾರೆ. ಆ ಮೂಲಕ ಬಿಜೆಪಿ ಪಾಲಿಗೆ ಮೈಸೂರಿನಿಂದ ಶುಭ ಸೂಚನೆ ಸಿಗ್ತಾ ಇದೆ.